बोलो भारत माता की, बोलो भारत माता की। मिस्टर जारकिहोली निन्न ताई यारु नन गोत्तिल्ल, आदरे नीवु इवत्तु इडी जगत् इडी देशदल्ली भारतदल्ली ई हिंदूगळन्न क्षमे केळदे इद्रे, हिंदूगळ क्षमे केळदे इद्रे निन्न ताई हेसरु बदलावणे आगिरबहुदु अंत नावु योचने माड्कोळ्तीवि। नेनपिट्टुकोळ्ळि सतीश जारकिहोळी के डीके शिवकुमार गे सिद्धरामय्या निगे राहुल गांधी गे धिक्कारा 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 इवत्तु कर्नाटकदल्लि सिद्धरामय्य लिंगायत वीरशैव अंत हेळि आ लिंगायतरन्नु ओडियुवंत संगति माडिदरु। हिंदूगळल्लि मुस्लिम क्रिश्चियन हिंदू मुस्लिम हिंदू क्रिश्चियन अंत हिंदू ओडियुवंत संगति सिद्धरामय्य माडिद। सिद्धरामय्यन अप्पट शिष्य सतीश जारकिहोळी खंडित इवत्तु गृह इलाके इदर बग्गे सूक्त क्रमवन्नु तेगळबेकु। सतीश जारकिहोळी अरेस्ट माडबेकु, ಅವರ ಮಂಪರ್ ಪರೀಕ್ಷೆ ಮಾಡಬೇಕು। ಒಂದು ಇದರಲ್ಲಿ ಬಂದಿತ್ತು ಜೋಕ್, ಅಶ್ವಮೇಧ ಕಾಲದಲ್ಲಿ ಇಡಿ ಜಗತ್ತನ್ನ ಗೆಲ್ಲಕ್ಕೆ ಇಡಿ ದೇಶವನ್ನ ಗೆಲ್ಲಕ್ಕೆ ಎಲ್ಲಾ ರಾಜ್ಯಗಳನ್ನ ಗೆಲ್ಲಕ್ಕೆ ಕುದುರೆಯನ್ನ ಬಿಡ್ತಾ ಇದ್ರಂತೆ, ಇಲ್ಲಿ ಒಬ್ಬರು ಕತ್ತೆಯನ್ನ ಬಿಟ್ಟಿದ್ದಾರೆ ಅಂತ। ಅಂದ್ರೆ ಗೆಲ್ಲಕ್ಕೆ ಹಿಂದೂ ಎನ್ನುವಂತ ಒಂದು ಪದ ಸಿಂಧೂ ನದಿಯ ಸಂಸ್ಕೃತಿಯ ಬಂತು ಅಂತ ಹೇಳಿ ನಾವೆಲ್ಲ ಚರಿತ್ರೆಯಿಂದ ಓದಬೇಕಿದ್ರೆ ನಾವೆಲ್ಲ ಪುರಾಣದಿಂದ ಕೇಳಬೇಕಿದ್ರೆ ಈ ದೇಶದ ಸಂಸ್ಕೃತಿಯನ್ನ ಇವತ್ತು ಪ್ರಶ್ನೆ ಮಾಡುವಂತ ಈ ದೇಶದ ನೆಲ ಜಲ ಇವತ್ತು ಬಹುಶಃ ಹಿಂದೂ ಎನ್ನುವಂತ ಒಂದು ಪದದಿಂದ ಆಗಿದೆ ಅಂತ ಹೇಳಿ ಜಗತ್ತು ಇವತ್ತು ತಿಳ್ಕೊಳ್ಳುವಂತ ಸಂದರ್ಭದಲ್ಲಿ ಹಿಂದೂ ಎನ್ನುವಂತ ಪದ ಒಂದು ಅಶ್ಲೀಲ ಪದ ಅಂತ ಹೇಳಿ ಅದು ಕೂಡ ಶಿವಾಜಿಯ ಕರ್ಮಭೂಮಿ ಮರಾಠರ ನಾಡು ಮಹಾರಾಷ್ಟ್ರದಿಂದ ಒಬ್ಬ ಉದ್ದಟತನದಿಂದ ಸತೀಶ್ ಜಾರಕಿಹೊಳಿ ಅಂತ ಒಬ್ಬ ಕಪಟ ರಾಜಕಾರಣಿ ಇವತ್ತು ಈ ಪದವನ್ನು ಉಪಯೋಗ ಮಾಡ್ತನಲ್ಲ। ಇವನು ಕಾಶ್ಮೀರದಲ್ಲಿ ಉಗ್ರಗಾಮಿಗಳಿಂದ ತರಬೇತಿ ಪಡೆದಿದಾನ ಇಲ್ಲ ಪಾಕಿಸ್ತಾನದ ಐಎಸ್ಐ ಏಜೆಂಟ ಇವತ್ತು ಏನು ಅಂತ ಹೇಳಿ ಬಹುಶಃ ಅವನ ಮೆಂಟಲ್ ಮ್ಯಾಪಿಂಗ್ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ। ಅವರಿಗೆ ಮೊದಲು ತಲೆ ಸರಿ ಉಂಟಾ ಇಲ್ಲವಾ ಅಂತ ಮೊದಲು ನಾವು ಯೋಚನೆ ಮಾಡಿಕೊಂಡು ಮತ್ತೆ ಅವರನ್ನ ಏನು ಮಾಡಬೇಕು ಅಂತ ನೋಡಬೇಕು। ಕಾಂಗ್ರೆಸ್ ಸಂಸ್ಕೃತಿ ಅಂತದ್ದು ಈ ನಾಡನ್ನು ಒಡೆಯುವಂತ ಸಂಸ್ಕೃತಿಯ ಕಾಂಗ್ರೆಸ್ ಸಂಸ್ಕೃತಿ ಅಖಂಡ ಭಾರತ ತ್ರಿಕಂಡ ಆಯ್ತು। ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಲಿಂಗಾಯತ ವೀರಶೈವ ಅಂತ ಹೇಳಿ ಆ ಲಿಂಗಾಯತರನ್ನ ಒಡೆಯುವಂತ ಸಂಗತಿ ಮಾಡಿದರು। ಅದೇ ರೀತಿ ಹಿಂದೂಗಳಲ್ಲಿ ಮುಸ್ಲಿಮ್ ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಹಿಂದೂ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಅಂತ ಹೇಳಿ ಹಿಂದೂಗಳನ್ನು ಒಡೆಯುವಂತ ಸಂಗತಿ ಸಿದ್ದರಾಮಯ್ಯ ಮಾಡಿದ। ಸಿದ್ದರಾಮಯ್ಯನ ಅಪ್ಪಟ ಶಿಷ್ಯ ಈ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನ ಬುದ್ಧಿಯನ್ನೇ ಬೆಳೆಸಿಕೊಂಡು ಇವತ್ತು ಮತ್ತೊಮ್ಮೆ ಹಿಂದೂ ಸಂಸ್ಕೃತಿಯನ್ನು ಹಿಂದೂಗಳನ್ನು ಗೆಲ್ಲುವಂತ ಕೆಲಸ ಒಬ್ಬ ನೀಚ ರಾಜಕಾರಣಿ ಮಾಡ್ತಾ ಇದ್ದಾನೆ। ಇದನ್ನು ಖಂಡಿತ ಇವತ್ತು ಈ ದೇಶದಲ್ಲಿರುವಂತ 135 ಕೋಟಿ ಜನ ಸಹಿಸುವುದಿಲ್ಲ, ಕೇವಲ ಹಿಂದೂಗಳು ಮಾತ್ರ ಅಲ್ಲ ಈ ದೇಶದ ಅನ್ನ ತಿಂದಂತ ನೀರು ಕುಡಿದಂತ ಯಾವುದೇ ಒಬ್ಬ ಭಾರತೀಯ ಇದನ್ನು ಸಹಿಸಿಕೊಳ್ಳುವುದಿಲ್ಲ ಅಂತ ನೀಚ ಕೆಲಸ ಮಾಡಿದಂತ ಸತೀಶ್ ಜಾರಕಿಹೊಳಿ ಒಬ್ಬ ಹಿಂದೂವ ಒಬ್ಬ ಮುಸ್ಲಿಮನ ಒಬ್ಬ ಕ್ರಿಶ್ಚಿಯನ್ ಅಂತ ಹೇಳಿ ಅವರು ಸಾಬೀತುಪಡಿಸಬೇಕು। ಇಂತ ಒಬ್ಬ ರಾಜಕಾರಣಿಯನ್ನು ಬಹುಶಃ ಕಾಂಗ್ರೆಸ್ ಇಟ್ಟುಕೊಂಡಿದಲ್ಲ, ಕಾಂಗ್ರೆಸ್ ಸಂಸ್ಕೃತಿ ಏನು ಅಂತ ಹೇಳಿ ಇವತ್ತು ಜಗಜ್ಜಾಹೀರ್ ಆಗಿದೆ, ಕಾಂಗ್ರೆಸ್ನ ಮಾನಸಿಕ ಏನು ಮಾನಸಿಕತೆ ಏನು ಅಂತ ಹೇಳಿ ಇವತ್ತು ಒಬ್ಬ ಸತೀಶ್ ಜಾರಕಿಹೊಳಿಯಿಂದ ಇವತ್ತು ಈ ಜಗತ್ತಿಗೆ ಪರಿಚಯ ಆಗಿದೆ। ಇವತ್ತು ಈ ಭಾರತ ಒಟ್ಟಾಗಬೇಕು, ಭಾರತ ಜೋಡೋ ಅಂತ ಹೇಳಿ ಇವತ್ತು ಇವರು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಇದೇ ಭಾರತ ಜೋಡೋ, ಇದೇ ಈ ದೇಶದ ಬೇರೆ ಬೇರೆ ಜಾತಿ ಮತಗಳನ್ನು ಒಟ್ಟು ಮಾಡುವಂತ ಮಾನಸಿಕತೆ ಕಾಂಗ್ರೆಸ್ ಎಂದು। ಯಾವಾಗ ಅಧಿಕಾರ ಇಲ್ಲವ ಆಗ ನೀರಿಂದ ತೆಗೆದ ಮೀನಿನಂತೆ ವಿಲಿವಿಲಿ ಒದ್ದಾಡುವಂತ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕಾಗಿ ಇವತ್ತು ಒದ್ದಾಡ್ತಾ ಇದೆ। ಕರ್ನಾಟಕದಲ್ಲಿ ಇವತ್ತು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಬರಬೇಕಿದ್ರೆ
ಇಂತಹ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಹಿಂದೂಗಳನ್ನು ಗೊಂದಲದಲ್ಲಿ ಹಾಕಿ ಇವತ್ತು ಮತ್ತೊಮ್ಮೆ ಮುಸ್ಲಿಂ ತುಷ್ಟೀಕರಣ ಮಾಡುವಂತ ಸಂಗತಿಯನ್ನು ಮಾಡ್ತಾ ಇದೆ. ಇಂತಹ ಕಾಂಗ್ರೆಸ್ ಕಾರ್ಯಕರ್ತರು ಬಹುಶಃ ಇದನ್ನು ಪ್ರತಿಭಟಿಸ್ತಾರೋ ಅಲ್ಲ ಸತೀಶ್ ಜಾರಕಿಹೊಳೆಯನ್ನು ರಾಜೀನಾಮೆ ಕೊಡಿಸ್ತಾರೋ ಅಂತ ಹೇಳಿ ಇವತ್ತು ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಲಿ. ಯಾವಾಗ ಅವರು ಸಮಾಜಕ್ಕೆ ಸಂದೇಶ ಕೊಡೋದಿಲ್ವೋ ಆಗ ಇಡೀ ಕಾಂಗ್ರೆಸ್ ಬಹುಶಃ ಇದಕ್ಕೆ ಹೊಣೆಗಾರನಾಗ್ತದೆ. ಆ ಕಾಂಗ್ರೆಸ್ ಇವತ್ತು ಬಹುಶಃ ಇಡೀ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಅವಮಾನ ಮಾಡಿದೆ, ಹಿಂದೂ ಸಂಸ್ಕೃತಿಗೆ ಅವಮಾನ ಮಾಡಿದೆ, ಹಿಂದೂ ಆಚಾರ ವಿಚಾರಗಳಿಗೆ ಅವಮಾನ ಮಾಡಿದೆ. ಆ ಮುಖಾಂತರ ಇವತ್ತು ಈ ರಾಜ್ಯದಲ್ಲಿ ಹಿಂದೂಗಳ ಭಾವನೆಗಳನ್ನು ಇವತ್ತು ಉದ್ದೀಪನ ಮಾಡಬೇಕಾದಂತ ಒಂದು ರಾಜಕೀಯ ಪಾರ್ಟಿ ಹಿಂದೂ ಭಾವನೆಗಳಿಗೆ ಆಘಾತ ತರುವಂತ ಸಂಗತಿಯನ್ನು ಮಾಡಿದೆ. ಇಂತಹ ಕಾಂಗ್ರೆಸ್ ಇವತ್ತು ವಿಶೇಷವಾಗಿ ಉಲ್ಲೇಖ ಮಾಡಿದ್ರು, ನಮ್ಮಲ್ಲಿ ಎನ್ಐಎ ಪುತ್ತೂರಿಗೆ ಬರಬೇಕಿದ್ರೆ ಕಾರಣ ಈ ಕಾಂಗ್ರೆಸ್. ಯಾಕೆ ಈ ಕಾಂಗ್ರೆಸ್? ಡಿಜಿಐಯಲ್ಲಿ ಕೆಜಿಐಯಲ್ಲಿ ಉಲ್ಲೇಖ ಮಾಡಿದ್ರು. ಯಾವಾಗ ಕಾಂಗ್ರೆಸ್ ಮುಸ್ಲಿಂ ತುಷ್ಟೀಕರಣ ಮಾಡುತ್ತಾ ಆಗ ಕಾಂಗ್ರೆಸ್ಸಿನ ಪ್ರೇರಣೆಯಿಂದ PFI ಅಂತ ಸಂಘಟನೆ, SDPI ಅಂತ ಸಂಘಟನೆ, ಮುಸ್ಲಿಂ ಲೀಗ್ನಂತ ಸಂಘಟನೆ, ನಕ್ಸಲಿಸಂ ಇಂತಹ ಸಂಘಟನೆಗಳು ಅಲ್ಲಲ್ಲಿ ಎದ್ದು ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ನಾಡಿನಲ್ಲಿ ಅರಾಜಕತೆ ಮಾಡುವಂತ ಸಂಗತಿಯನ್ನು ಮಾಡಿತ್ತು. ಆ ಸಮಾಜಘಾತುಕ ಹೇಳಿಕೆಗಳು, ಹಿಂದೂ ವಿರೋಧಿ ಹೇಳಿಕೆಗಳು ಇವತ್ತು ಇಂತಹ ಸಮಾಜಘಾತುಕ ಶಕ್ತಿಗಳಿಗೂ ಒಂದು ಪ್ರೇರಣೆ ಕೊಡುವ ಸಂಗತಿ ಈ ಭಾಗದಲ್ಲಿ ಆಗಿದೆ. ಅದಕ್ಕಾಗಿ ನಾನು ಇವತ್ತು ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ, ಖಂಡಿತ ಇವತ್ತು ಗೃಹ ಇಲಾಖೆ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು. ಸತೀಶ್ ಜಾರಕಿಹೊಳೆಯನ್ನು ಅರೆಸ್ಟ್ ಮಾಡಬೇಕು, ಅವರ ಮಂಪರ್ ಪರೀಕ್ಷೆ ಮಾಡಬೇಕು, ಅವರ ಹೇಳಿಕೆ ಹಿಂದೆ ಯಾರ್ಯಾರು ಇದ್ದಾರೆ ಅಂತೇಳಿ ಕೂಲಂಕುಷ ತನಿಖೆ ಆಗಬೇಕು. NIEಗೆ ಕೊಟ್ಟರೆ ಆಗ್ಬೋದು, ಬೇರೆ ಯಾವುದೇ CBIಗೆ ಕೊಟ್ಟರೆ ಆಗ್ಬೋದು. ಒಟ್ಟು ಆ ಕಾಂಗ್ರೆಸ್ಸಿನ ಮಾನಸಿಕತೆ ಏನು? ಸತೀಶ್ ಜಾರಕಿಹೊಳೆ ಹಿಂದೆ ಸಿದ್ದರಾಮಯ್ಯ ಇದ್ದಾರಾ, DKC ಇದ್ದಾರೆ ಅಂತೇಳಿ ಅದು ಕೂಡ ಸಾಬೀತಾಗಬೇಕು, ಇಲ್ಲ ಅವರ ಪರವಾಗಿದ್ದಾರಾ ಅಂತ ಹೇಳುವಂತ ತನಿಖೆಯನ್ನು ಮಾಡಬೇಕು ಅಂತ ಹೇಳ್ತಾ ಈ ಹೇಳಿಕೆಯನ್ನು ಖಂಡಿಸ್ತಾ, ಖಂಡಿತ ಮುಂದಿನ ದಿನಗಳಲ್ಲಿ ಇಂಥ ಹೇಳಿಕೆಗಳು ಈ ಸಮಾಜಕ್ಕೆ ಬರಬಾರದು. ಯಾವುದೇ ರೀತಿಯಲ್ಲಿ ಇಂಥ ಹೇಳಿಕೆಗಳು ಬಂದಾಗ ಭಾರತೀಯ ಜನತಾ ಪಾರ್ಟಿ ಇದನ್ನು ಕಂಡ ತುಂಡವಾಗಿ ಖಂಡಿಸ್ತದೆ ಅಂತ ಹೇಳುವ ಮಾತನ್ನು ಹೇಳ್ತಾ ನನ್ನ ಮತ್ತೆ ಹೆಸರು ಜೈ ಹಿಂದ್. ನಮ್ಮ ಘೋಷಣೆ ಎಷ್ಟು ಜೋರಾಗಿರ್ಬೇಕು ಅಂತ ಕೇಳಿದ್ರೆ, ನಿನ್ನೆ ತನ್ನ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿರ್ತಕ್ಕಂಥ ಒಬ್ಬ ಧೂರ್ತ ಆ ವ್ಯಕ್ತಿಯ ಹೆಸರು ಹೇಳಿದ್ರೆ ಅವನ ಸ್ಥಾನಮಾನ ಮತ್ತಷ್ಟು ಎತ್ತರಕ್ಕೆ ಇರುತ್ತೆ. ಅದಕ್ಕೋಸ್ಕರ ಆ ಹುಚ್ಚನಿಗೆ ಚಳಿ ಹಿಡಿಬೇಕು. ಇನ್ನು ಹಿಂದೂ ಸಮಾಜದ ಬಗ್ಗೆ ಅತ್ಯಂತ ಗೌರವಯುತವಾಗಿರ್ತಕ್ಕಂಥ ಸ್ಥಾನಮಾನವನ್ನ ಕೊಡ್ತೇನೆ. ಹಿಂದೂ ಅಂದ್ರೆ ಏನು ಅಂತ ಹೇಳುವಂಥದ್ದು ಪುತ್ತೂರಿನ ಹಿಂದೂ ಸಮಾಜದ ನಮ್ಮ ಸಂಘಟನೆಯ ಕಾರ್ಯಕರ್ತರ ಘೋಷಣೆ ಮುಖಾಂತರ ಗೊತ್ತಾಗಬೇಕು. ಆ ರೀತಿಯ ಘೋಷಣೆ ನಮ್ಮದಾಗಿರಬೇಕು. ಅದಕ್ಕೋಸ್ಕರ ನಾವೆಲ್ಲ ಎರಡೂ ಕೈಗಳನ್ನ ಎತ್ತಿ ಒಮ್ಮೆ ಜೋರಾಗಿ ಭಾರತ ಮಾತೆಗೆ ಜೈಕಾರವನ್ನ ಕೂಗೋಣ. ಬರೋ ಭಾರತ್ ಮಾತಕ್ಕೆ, ಬರೋ ಭಾರತ್ ಮಾತಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ಗೆ. DJ ಹಳ್ಳಿ KJ ಹಳ್ಳಿ ಎಲ್ಲ ಒಂದು ಘಟನೆ ನಡೀತದೆ, ಮೆಲುಕು ಹಾಕಬೇಕು, ನೆನಪು ಮಾಡಬೇಕಾಗಿದೆ. ಯಾಕೋಸ್ಕರ ಅಲ್ಲೊಂದು ಸಮಾಜ, ಒಂದು ಮತೀಯ ಸಮಾಜ ಎದ್ದು ನಿಂತು 4-5 ಸ್ಟೇಷನ್ಗಳಿಗೆ ಬೆಂಕಿ ಹಾಕುವಂತ ಕೆಲಸ ಮಾಡ್ತು, ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮಾಡುವಂತ ಕೆಲಸ ಮಾಡ್ತು. ಯಾಕೆ ಅಂತ ಕೇಳಿದ್ರೆ ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿ ಫೇಸ್ಬುಕ್ ಅಲ್ಲಿ ಒಂದು ವಾಕ್ಯ ಬರೀತಾನೆ, ಪ್ರವಾದಿಯ ಬಗ್ಗೆ ಏನೋ ಒಂದು ವಾಕ್ಯ ಬರೀತಾನೆ ಅಂತ ಹೇಳುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಸಾವಿರಾರು ಜನ ಸೇರ್ತಾರೆ. ಸಾವಿರಾರು ಜನ ಸೇರ್ಕೊಂಡು 4-5 ಸ್ಟೇಷನ್ಗಳ ಮುಂದೆ ಸಾವಿರಾರು ಜನ ಸೇರಿ ಬೆಂಕಿ ಹಾಕ್ತಾರೆ. ಅಲ್ಲಿಗೆ ಮುಗಿಲಿಲ್ಲ, ಹುಬ್ಬಳ್ಳಿಗೆ ಬನ್ನಿ. ಹುಬ್ಬಳ್ಳಿಗೆ ಬಂದಾಗ ಅಲ್ಲಿಯ ಘಟನೆಯನ್ನು ಒಮ್ಮೆ ಗಮನಿಸಿ ನೋಡಿ. ಅಲ್ಲಿ ಯಾರೋ ಒಬ್ಬ ಅದೇ ಸಾಮಾಜಿಕ ಜಾಲತಾಣಗಳಲ್ಲಿ ಏನೋ ಬರೆದಿದ್ದಾರೆ ಅಂತ ಹೇಳುವಂತ ಒಂದು ಕಾರಣವನ್ನ ಇಟ್ಟುಕೊಂಡು ಹುಬ್ಬಳ್ಳಿಯಲ್ಲೂ ಹಿಂದೂ ಸಮಾಜದ ಮೇಲೆ ದೌರ್ಜನ್ಯವನ್ನು ಮಾಡತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇಲ್ಲಿ ಇಲ್ಲಿಗೆ ನಿಲ್ತಾ ಪ್ರಶ್ನೆಯನ್ನ ಕೇಳಬೇಕಾಗಿರ್ತಕ್ಕಂಥದ್ದು, ಇವತ್ತು ಕಾಂಗ್ರೆಸ್ ಪಕ್ಷದ ಯಾವುದೋ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಒಬ್ಬ ಶಾಸಕ ಹಿಂದೂ ಶಬ್ದದ ಬಗ್ಗೆ ವ್ಯಾಖ್ಯಾನವನ್ನು ಕೊಡ್ಲಿಕ್ಕೆ ಹೊರಡ್ತಾನೆ. ಅವನು ಗೊತ್ತಿಲ್ಲ,
ಹುಟ್ಟಿಸಿದ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತ ಈ ಪ್ರಶ್ನೆ ಕೇಳ್ತಾನೆ ಅಂತ ಹೇಳಿದ್ರೆ, ಹಿಂದೂ ಅಂತ ಹೇಳಿದ್ರೆ ಅದು ಪರ್ಷಿಯನ್ ಭಾಷೆ, ಪರ್ಷಿಯನಿಂದ ಬಂದಿರತಕ್ಕಂಥದ್ದು. ಹಿಂದೂ ಅಂತ ಹೇಳಿದ್ರೆ ಅದರ ಅರ್ಥ ಅತ್ಯಂತ ಅಶ್ಲೀಲ ಇದೆ. ಇಂಥ ಹೇಳಿಕೆಗಳನ್ನು ಕೊಡುವುದರ ಮುಖಾಂತರ ಕೋಟ್ಯಂತರ ಹಿಂದೂಗಳ ಭಾವನೆಗಳನ್ನೇ ಕೆಳಕುವಂಥ ಕೆಲಸ ಮಾಡ್ತಾನೆ. ಇವತ್ತಿನ ತನಕ ಅವನನ್ನು ಅರೆಸ್ಟ್ ಮಾಡಲಿಲ್ಲ, ಬಿಟ್ಬಿಡಿ. ಆದರೆ ಹಿಂದೂ ಸಮಾಜ ಎದುರು ಸಿಕ್ಕಿದ್ರೆ ಚಪ್ಪಲಲ್ಲಿ ಹೊಡೆಯುವಂಥ ಕೆಲಸ ಮಾಡಬೇಕಿತ್ತು. ಅದಕ್ಕೋಸ್ಕರ ಅತ್ಯಂತ ನೋವಿನ ದಿನ ಅಂತ ಹೇಳ್ತಾ ಇದ್ದೀನಿ. ಹಿಂದೂ ಸಮಾಜ ಇವತ್ತು ಇಂತಹ ಧೂರ್ತರಿಗೆ ಉತ್ತರವನ್ನು ಕೊಡುವಂಥ ದಿನಗಳು ಹತ್ರ ಬರ್ತಾ ಇದೆ. ಆ ಪಕ್ಷದ ಒಂದಷ್ಟು ಮುಖಂಡರು ಹೇಳಿದರು ಅದು ನಮಗೆ ಸಂಬಂಧ ಇಲ್ಲ ಅಂತ. ಒಬ್ಬ ಶಾಸಕ ಒಂದು ಕಾಂಗ್ರೆಸ್ ಒಂದು ಪಕ್ಷದ ಜವಾಬ್ದಾರಿ ಇರ್ತಕ್ಕಂಥ ಯಾವುದೋ ಒಂದು ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಅವನ ಹೇಳಿಕೆಗೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ನಾವು ಒಪ್ಕೊಳ್ತೀವಿ. ಅವನನ್ನು ಆ ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಡಿಸಿ ಮತ್ತೆ ನೀವು ಹಿಂದೂಗಳ ಹತ್ರ ಬನ್ನಿ, ನಾವು ಹಿಂದೂಗಳಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಬನ್ನಿ. ಇಲ್ಲ ಅಂತಿದ್ರೆ ಮುಂದಿನ ದಿನಗಳಲ್ಲಿ ನೀವು ಹಿಂದೂ ವಿರೋಧಿ ಅಂತ ಹೇಳೋದಕ್ಕೆ ನೂರಕ್ಕೆ ನೂರು ಇದೇ ಸಾಕ್ಷಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. 70 ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳ ನಂತರನು ಇದೇ ರೀತಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡೋದನ್ನು ತಡೀತೀವಿ ಅಂತ ಒಂದಷ್ಟು ಯೋಚನೆ ಇದು ಇರುವುದೇ ಹೌದಾದ್ರೆ ನೀವು ಇವತ್ತು ಯೋಚನೆ ಮಾಡಬೇಕಿತ್ತು. ಆ ಜಾರಕಿಹೊಳಿಯನ್ನ ರಾಜೀನಾಮೆ ಕೊಡಿಸಿ ಅವನಲ್ಲಿ ಯಾವ್ದು ಸಂಘಟನೆ ಯಾವ್ದು ಪಕ್ಷದ ಜವಾಬ್ದಾರಿ ಇದೆ ಅದನ್ನು ಬಿಟ್ಟು ಬಿಡಿಸುವಂತ ಕೆಲಸ ಮಾಡಬೇಕಿತ್ತು, ಅದು ಮಾಡಲಿಲ್ಲ. ಸ್ವಾಮಿ, ಹಿಂದೂ ಅಂತ ಹೇಳಿದ್ರೆ ಏನು? ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಸಾವಿರ ವರ್ಷಗಳಿಂದ ಈ ಹಿಂದೂ ಧರ್ಮ ಈ ನೆಲದಲ್ಲಿ ಪುಣ್ಯಭೂಮಿ, ಧರ್ಮಭೂಮಿ, ಕರ್ಮಭೂಮಿ ಆಗಿರ್ತಕ್ಕಂಥ ಭಾರತದಲ್ಲಿ ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಧರ್ಮ ಸಮಾಜ ನಮ್ಮದು. ಆ ಹಿಂದುವಿನ ಬಗ್ಗೆ ಒಬ್ಬ ಸತೀಶ ಅಂತ ಹೆಸರಿಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ನಾನು ಯಾವತ್ತೂ ಹೇಳ್ತಾ ಇದ್ದೇನೆ, ಈ ಹುಚ್ಚರಿಗೆ ಏನು ಅಂತ ಕೇಳಿದರೆ ಹೇಳಬಾರ್ದು, ಆದರೂ ಹೇಳಲೇಬೇಕು. ನೀವು ಏನು ಬೇಕಾದರೂ ಮಾಡಿ, ಓಟಿಗೋಸ್ಕರ ಮಾಡಿ, ಏನು ಕೆಲಸ ಬೇಕಾದರೂ ಮಾಡಿ, ಆದರೆ ತನ್ನನ್ನು ಹುಟ್ಟಿಸಿರ್ತಕ್ಕಂಥ ತಾಯಿಯ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮಿಸ್ಟರ್ ಜಾರಕಿಹೊಳಿ, ನಿನ್ನ ತಾಯಿ ಯಾರು ನನಗೆ ಗೊತ್ತಿಲ್ಲ, ಆದರೆ ನೀನು ಇವತ್ತು ಇಡೀ ಜಗತ್ ಇಡೀ ದೇಶದಲ್ಲಿ ಭಾರತದಲ್ಲಿ ಈ ಹಿಂದೂಗಳನ್ನು ಕ್ಷಮೆ ಕೇಳದೇ ಇದ್ದರೆ ನಿನ್ನ ತಾಯಿಯ ಹೆಸರು ಬದಲಾವಣೆ ಆಗಿರ್ಬೋದು ಅಂತ ನಾವು ಯೋಚನೆ ಮಾಡ್ಕೊಳ್ತೀವಿ. ನೆನಪಿಟ್ಟುಕೊಳ್ಳಿ ಅಂತ ಹೇಳುವಂತ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಡಬೇಕಾಗಿದೆ. ಇವತ್ತು ಇವನು ಯೋಚನೆ ಮಾಡ್ತಾರೆ, ನಾವು ಬೆಳಗಾವಿಯಲ್ಲಿ ಕೂತ್ಕೊಂಡು, ಅವ್ರಿಗೆ ಗೊತ್ತಿಲ್ಲ ಬೆಳಗಾವಿ ಅಂತ ಹೇಳಿದ್ರೆ ಅದು ಹಿಂದುತ್ವದ ಭದ್ರಕೋಟೆ, ಅಲ್ಲಿ ಕೂತ್ಕೊಂಡು ನಾವು ಹಿಂದುತ್ವದ ಮೇಲೆ ಅಪಮಾನ ಮಾಡ್ತೀವಿ ಅಂತ ಯೋಚನೆ ಮಾಡಿದ್ರೆ ಜಾರಕಿಹೊಳಿ ಅವ್ರಿಗೆ ಹೇಳ್ತೀನಿ, ಆ ಜಾರಕಿಹೊಳಿ ಇದೇ ಹಿಂದೂ ಸಮಾಜದ ಕ್ಷಮೆಯನ್ನ ಕೇಳಿ. ಏನು ಹಿಂದೂ ಸಮಾಜಕ್ಕೆ ನೋವಾಗಿದೆ, ನಮ್ಮ ಜನರಿಗೆ ನೋವಾಗಿದೆ, ಅದಕ್ಕೋಸ್ಕರ ಕ್ಷಮೆಯನ್ನ ಕೇಳಿ. ನಾನು ಇನ್ನು ಹಿಂದುತ್ವದ ಪರವಾಗಿರ್ತೀವಿ ಅಥವಾ ಹಿಂದೂ ಸಮಾಜಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳುವಂತ ಹೇಳಿಕೆಯನ್ನು ಕೊಡದೇ ಇದ್ರೆ ಸಂಜೆವಣ್ಣ ಧೈರ್ಯವಾಗಿ ಹೇಳ್ತಾ ಇದ್ದೀವಿ, ಬೆಳಗಾವಿ ಅಂತ ಹೇಳಿದ್ರೆ ಹಿಂದೂ ಸಮಾಜದ ಭದ್ರಕೋಟೆ ಅದು. ನೀವು ಭಾಜಪದ ಕ್ಯಾಂಡಿಡೇಟ್ ರಾಜಕೀಯಕ್ಕೋಸ್ಕರ ನಾನು ಮತ್ತೆ ಹೇಳ್ತಾ ಇದ್ದೀರಿ, ರಾಜಕೀಯಕ್ಕೋಸ್ಕರ ಅಲ್ಲ, ಅದೇ ಬೆಳಗಾವಿಯಲ್ಲಿ ಅದೇ ಜಾರಕಿಹೊಳಿ ವಿರುದ್ಧ ನಮ್ಮ ಸಂಘಟನೆ ಕಾರ್ಯಕರ್ತರು ಕೆಲಸ ಮಾಡಿ ನೂರಕ್ಕೆ ನೂರು ಆ ಸತೀಶ್ ಜಾರಕಿಹೊಳಿಯನ್ನ ಮಣ್ಣು ಮುಕ್ಕಿಸುವಂತಹ ಕೆಲಸವನ್ನು ನಮ್ಮ ಸಂಘಟನೆ ಕಾರ್ಯಕರ್ತರು ಬಜರಂಗಳ ಜಾಗರಣ ವೇದಿಕೆ ಅಥವಾ ಸಂಘ ಪರಿವಾರದ ಕಾರ್ಯಕರ್ತರು ಮಾಡ್ತಾರೆ ಎಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ತಾ ಇದ್ದೀವಿ, ಇಲ್ಲೊಂದು ರಾಮನ ಬಗ್ಗೆ ಆಂಜನೇಯನ ಬಗ್ಗೆ ಒಬ್ಬರು ಮಾತಾಡಿದ್ರು, ಆಗ್ಲೂ ನಾವು ಪ್ರತಿಭಟನೆ ಮಾಡಿದೀವಿ, ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿದೀವಿ, ಅಲ್ಲಿಂದ ಮುಂದೆ ಹೋಯ್ತು. ಇವತ್ತು ಹಿಂದುತ್ವದ ಬಗ್ಗೆ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರು, ಹಿಂದೂ ಅಂತ ಹೇಳುವಂತ ಶಬ್ದದ ಬಗ್ಗೆ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರು. ಇನ್ನೆಲ್ಲಿದೆ ಸ್ವಾಮಿ? ನಮ್ಗೆ ಗೊತ್ತಿದೆ ನಮ್ಮ ಹಿಂದುತ್ವವನ್ನ ಹಿಂದೂ ಸಮಾಜವನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ. ಕಟ್ಟ ಕಡೆಗೆ ಹೇಳ್ತಾ ಇದ್ದೀವಿ, ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಗೆ ಅನ್ಯಾಯ ಮಾಡುವುದಿಲ್ಲ ಅಂತ ಹೇಳೋದು ಸ್ಪಷ್ಟ ಆಗಿದ್ರೆ ಇವತ್ತು ತಕ್ಷಣದಿಂದ ಜಾರಕಿಹೊಳಿ ಅವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಪಡ್ಕೊಳ್ಬೇಕು. ಹಿಂದೂ ಸಮಾಜದ ಮೇಲೆ ಇದೇ ರೀತಿಯ ಅನ್ಯಮತೀಯರಿಂದ ಒಂದಷ್ಟು ದಬ್ಬಾಳಿಕೆ ಗೊತ್ತಿದೆ. ನಮ್ಮ ಧರ್ಮದಲ್ಲೇ ಎಲ್ಲವನ್ನ ಅನುಭವಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಉದ್ದವಾಗಿರ್ತಕ್ಕಂಥ ಕೇಸರಿ ನಾಮವನ್ನು ಹಾಕ್ಕೊಳ್ತಾರೆ, ಅವ್ರು ಹಿಂದುತ್ವದ ಮೇಲೆ ಪ್ರಹಾರ ಮಾಡ್ತೀವಿ, ಹಿಂದೂಗಳ ಭಾವನೆಗಳ ಮೇಲೆ ಆಟ ಆಡ್ತೀವಿ ಅಂತ ಯೋಚನೆ ಮಾಡಿದರೆ ನಿಮಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಏನಪ್ಪ ಅಂತ ಕೇಳಿದ್ರೆ, ನಿಮ್ಗೆ ಈ ಭಾರತ ದೇಶದಲ್ಲಿ ನಿಮ್ಗೆ ಜೀವನ ಮಾಡ್ಲಿಕ್ಕೆ ಜಾಗ ಇಲ್ಲ, ನಿಮ್ಗೆ ಇದನ್ನೇ ಮಾಡಬೇಕಾ? ಇದು ನವಭಾರತದ ನಿರ್ಮಾಣ ಆಗಿದೆ, ಮೋದಿ ಯುಗದ ನಿರ್ಮಾಣ ಆಗಿದೆ, ಅದಕ್ಕೋಸ್ಕರ ನಿನಗೆ ಈ ದೇಶದಲ್ಲಿ ಇನ್ನು ಜಾಗ ಇಲ್ಲ, ನೀನು ಬದುಕಲೇಬೇಕು ಅಂತಿದ್ರೆ ಪಾಕಿಸ್ತಾನಕ್ಕೆ ಹೋಗೋ, ಅಫ್ಘಾನಿಸ್ತಾನಕ್ಕೆ ಹೋಗೋ,
ಇರಾನ್ ಹೋಗೋ ಎಲ್ ಬೇಕಾದ್ರೂ ಬದುಕ. ಈ ದೇಶ ನವಭಾರತ ಭಾರತ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡುವಂತ ಹಂತದಲ್ಲೇ ಒಂದೊಂದು ಮೆಟ್ಟಿಲುಗಳನ್ನ ಏರ್ತಾ ಇದೀವಿ. ಅದಕ್ಕೋಸ್ಕರ ನಿಮ್ಗೆ ಇಂತಹ ಕೆಟ್ಟ ಹುಳುಗಳಿಗೆ ಈ ದೇಶದಲ್ಲಿ ಅವಕಾಶ ಇಲ್ಲ ಅಂತ ಹೇಳುವಂತ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳ ಮುಖಾಂತರ ಇವತ್ತಿನಿಂದ ಈ ರೀತಿಯ ಹೇಳಿಕೆಗಳು ಈ ರೀತಿಯ ವಿಚಾರಗಳನ್ನ ಎಲ್ಲೂ ಯಾರೂ ಪ್ರಸ್ತಾಪ ಮಾಡಬಾರದು ಅಂತ ಹೇಳುವಂತ ಖಡಕ್ ಆಗಿರ್ತಕ್ಕಂತ ಸಂದೇಶವನ್ನು ಕೊಡ್ತಾ ನನ್ನ ಮಾತುಗಳನ್ನ ವಿರಮಿಸ್ತಾ ಇದ್ದೇನೆ. ಜಯ ಶ್ರೀರಾಮ್. ಈ ಸತೀಶ್ ಜಾರಕಿಹೊಳಿಯ ಮಾನಸಿಕತೆ ಏನಂತ ಹೇಳಿದ್ರೆ ಅದು ಕಾಂಗ್ರೆಸ್ಸಿನ ಮಾನಸಿಕತೆಯನ್ನ ಬಿಂಬಿಸ್ತಾ ಇದೆ. ಒಂದು ನಟ್ಶೆಲ್ ಅಲ್ಲಿ ಹೇಳ್ತೀವಿ ನಾವು, ನಟ್ಶೆಲ್ ಅಂತ ಒಂದು ಸ್ಯಾಂಪಲ್ ನೋಡಿದ್ರೆ, ಈ ನಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ಒಂದು ಏನಾದ್ರೂ ಒಂದು ಇದನ್ನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಬ್ಲಡ್ ಸ್ಯಾಂಪಲ್ ತಗೊಳ್ತೀವಿ. ಸ್ಯಾಂಪಲ್ ತಗೊಂಡು ಅದರ ಮುಖಾಂತರ ಇಡೀ ಅನಾಲಿಸಿಸ್ ಮಾಡ್ಲಿಕ್ಕೆ ಆಗ್ತದೆ. ಅದೇ ರೀತಿ ಈ ಸತೀಶ್ ಜಾರಕಿಹೊಳಿಯ ಒಂದು ಸ್ಟೇಟ್ಮೆಂಟ್ ಇಡೀ ಕಾಂಗ್ರೆಸ್ನ ಮಾನಸಿಕತೆಯ ಒಂದು ಸ್ಯಾಂಪಲ್ ಅದು. ಈ ಸತೀಶ್ ಜಾರಕಿಹೊಳಿಗಿಂತ ಮುಂಚೆ ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿ ಇರ್ಬೋದು, ಅಥವಾ ಸ್ವತಃ ರಾಹುಲ್ ಗಾಂಧಿಯೇ ಇರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಟ್ಟುಕೊಂಡೇ ಬಂದವರು. ಅವರಿಗೊಂದು ಮನಸ್ಸಲ್ಲಿ ಒಂದು ಭ್ರಮೆ ಇದೆ, ಈ ದೇಶದಲ್ಲಿ ಅಲ್ಪಸಂಖ್ಯಾತರ ಓಟು ಗಿಟ್ಟಿಸ್ಕೊಳ್ಬೇಕಾದ್ರೆ ಹಿಂದೂಗಳನ್ನು ಜರಿಯಬೇಕು, ಹಿಂದೂಗಳನ್ನು ಅವಹೇಳನೆ ಮಾಡಬೇಕು ಅಂತ ಹೇಳುವ ಒಂದು ಭ್ರಮೆ ಇದೆ. ಆ ಭ್ರಾಂತಿನಿಂದ ಅವರು ಹೊರಗೆ ಬರುವ ಲಕ್ಷಣ ಕಾಣೋದಿಲ್ಲ. ಹಿಂದೂಗಳು ಒಗ್ಗಟ್ಟಾಗ್ತಾ ಇದ್ದಾರೆ ಅಂತ ಹೇಳೋ ಒಂದೇ ಕಾರಣಕ್ಕೆ ಬಹಳಷ್ಟು ಹತಾಶರಾಗಿ ತಾವು ಸೋಲ್ತೀವಿ ಅನ್ನೋದು ಅವರಿಗೆ ಖಂಡಿತವಾಗಿ ಗೊತ್ತಿದೆ. ಆ ಹತಾಶತೆಯಿಂದ ಇಂಥ ಹೇಳಿಕೆಗಳನ್ನು ಅವರು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಹಿಂದೂ ವಿರೋಧಿ ಮಾನಸಿಕತೆ ಏನಿದೆ ಅದು ನಮಗೆಲ್ಲ ಗೊತ್ತಿದೆ. ಈಗಾಗಲೇ ಹೇಳಿದರು ಭಾರತ್ ಜೋಡೋ ಅಂತೇಳಿ ಕನ್ಯಾಕುಮಾರಿಯಿಂದ ಪ್ರಾರಂಭ ಮಾಡಿದರು, ಕಾಶ್ಮೀರದವರೆಗೆ ಭಾರತ್ ಜೋಡೋ. ಭಾರತ್ ಜೋಡೋ ಅಂತ ಹೇಳುವ ಈ ನಾಟಕದಲ್ಲಿ ಭಾರತ ತೋಡೋ ಅಂತ ಹೇಳುವವರ ಎಲ್ಲ ನಾಯಕರುಗಳು ಅಲ್ಲಲ್ಲಿ ಭಾರತ ತೋಡೋ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನಾಯಿತು? ಅಶ್ವಮೇಧ ಕಾಲದೊಂದು ಜೋಕ್ ಬಂದಿತ್ತು, ಅದೇ ರೀತಿ ಆಯಿತು. ಇದು ಒಂದು ಇದರಲ್ಲಿ ಬಂದಿತ್ತು ಜೋಕ್, ಅಶ್ವಮೇಧ ಕಾಲದಲ್ಲಿ ಇಡೀ ಜಗತ್ತನ್ನು ಗೆಲ್ಲಿಕ್ಕೆ, ಇಡೀ ದೇಶವನ್ನು ಗೆಲ್ಲಿಕ್ಕೆ, ಎಲ್ಲ ರಾಜ್ಯಗಳನ್ನು ಗೆಲ್ಲಿಕ್ಕೆ ಕುದುರೆಯನ್ನು ಬಿಡ್ತಾ ಇದ್ರಂತೆ, ಇಲ್ಲಿ ಒಬ್ಬರು ಕತ್ತೆಯನ್ನು ಬಿಟ್ಟಿದ್ದಾರೆ ಅಂತ, ಅಂದರೆ ಗೆಲ್ಲಿಕ್ಕೆ ಆ ರೀತಿ ಒಂದು ಇದು ಬಂದಿತ್ತು. ಅದು ಅಕ್ಷರಶಃ ನಿಜ ಆಗ್ತಾ ಇದೆ. ಯಾಕಂತ ಹೇಳಿದರೆ ಇಂತಹ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿಯ ಶಿಷ್ಯರು, ಆ ವ್ಯಕ್ತಿಯ ನಾಯಕತ್ವದಲ್ಲಿ ಬೆಳೆದಿರತಕ್ಕಂಥ ಎಲ್ಲ ಈ ಏನು ಎಡಬಿಡಂಗಿಗಳು ಮತ್ತು ಹಿಂದೂ ವಿರೋಧಿಗಳು ಕೊಡ್ತಾ ಇರತಕ್ಕಂಥ ಹೇಳಿಕೆ ನೋಡಿದರೆ ಇವರೇ ಸಾಕು ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ. ರಾಜಕೀಯಕ್ಕೆ ಅತ್ಯಂತ ಅನ್ಫಿಟ್ ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂತ ಹೇಳಿದರೆ ನಮ್ಮ ದುರ್ದೈವ, ಇವನ್ ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಇವನ್ ಸಿದ್ದರಾಮಯ್ಯ ಕೂಡ ರಾಜಕೀಯಕ್ಕೆ ಅನ್ಫಿಟ್ ವ್ಯಕ್ತಿ. ಆದರೆ ನಮ್ಮ ದುರಂತ ಮಾಜಿ ಮುಖ್ಯಮಂತ್ರಿ ಆಗಿದ್ದರು, ಹಿಂದೂ ಬಾಂಧವರ ಸಹನೆಗೆ ಒಂದು ಏನಿದೆ ಒಂದು ಥ್ರೆಶ್ಹೋಲ್ಡ್ ಅಂತ ಹೇಳ್ತೀವಿ, ಒಂದು ಸಹನೆಗೆ ಒಂದು ಮಿತಿ ಇದೆ ಅಂತ ಹೇಳ್ತಾ ಅದನ್ನು ದಯವಿಟ್ಟು ಯಾರು ಕೂಡ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಮುಂದಕ್ಕಾದರೂ ತಮ್ಮ ದಾರಿಯನ್ನು ತಿದ್ದಿಕೊಳ್ಳಿ. ಭಾರತ್ ಜೋಡೋ ಅಂತ ಹೇಳಿದ್ರೆ ನಿಮಗೆ ನಂಬಿಕೆ ಇದ್ರೆ ಹಿಂದೂ ವಿನಃ ಯಾವುದೂ ಇಲ್ಲ, ಇದು ಹಿಂದೂಸ್ತಾನ, ಹಿಂದೂ ಇಲ್ದಿದ್ರೆ ಹಿಂದೂಸ್ತಾನವಿಲ್ಲ ಅಂತ ಹೇಳೋ ಮಾತನ್ನ ಪುನಃ ಹೇಳ್ತಾ ನಾನು ಭಾರತ್ ಮಾತೆಗೆ ಒಂದು ಘೋಷಣೆಯನ್ನು ಕೂಗ್ತಾ ನನ್ನ ಮಾತಿಗೆ ವಿರಮಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಮಿಸ್ಟರ್ ಜಾರಕಿಹೊಳಿ, ನಿನ್ ತಾಯಿ ಯಾರು ನಂಗೆ ಗೊತ್ತಿಲ್ಲ, ಆದ್ರೆ ನೀನು ಇವತ್ತು ಇಡೀ ಜಗತ್, ಇಡೀ ದೇಶದಲ್ಲಿ, ಭಾರತದಲ್ಲಿ ಈ ಹಿಂದೂಗಳನ್ನ ಕ್ಷಮೆ ಕೇಳದೆ ಇದ್ರೆ, ಹಿಂದೂಗಳ ಕ್ಷಮೆ ಕೇಳದೆ ಇದ್ರೆ ನಿನ್ನ ತಾಯಿಯ ಹೆಸರು ಬದಲಾವಣೆ ಆಗಿರ್ಬೋದು ಅಂತ ನಾವು ಯೋಚನೆ ಮಾಡ್ಕೊಳ್ತೀವಿ. ನೆನಪಿಟ್ಟುಕೊಳ್ಳಿ, ಸತೀಶ್ ಜಾರಕಿಹೊಳಿಗೆ ಧಿಕ್ಕಾರ, ಡಿ ಕೆ ಶಿವಕುಮಾರ್ಗೆ ಧಿಕ್ಕಾರ, ಸಿದ್ದರಾಮಯ್ಯನಿಗೆ ಧಿಕ್ಕಾರ, ರಾಹುಲ್ ಗಾಂಧಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಲಿಂಗಾಯತ ವೀರಶೈವ ಅಂತೇಳಿ ಆ ಲಿಂಗಾಯತರನ್ನು ಹೊಡೆಯುವಂತ ಸಂಗತಿ ಮಾಡಿದರು. ಹಿಂದೂಗಳಲ್ಲಿ ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಅಂತೇಳಿ ಹಿಂದೂಗಳನ್ನು ಹೊಡೆಯುವಂತ ಸಂಗತಿ ಸಿದ್ದರಾಮಯ್ಯ ಮಾಡಿದ. ಸಿದ್ದರಾಮಯ್ಯನ ಅಪ್ಪಟ ಶಿಷ್ಯ ಈ ಸತೀಶ್ ಜಾರಕಿಹೊಳಿ. ಖಂಡಿತ ಇವತ್ತು ಗೃಹ ಇಲಾಖೆ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ತಗೊಳ್ಬೇಕು, ಸತೀಶ್ ಜಾರಕಿಹೊಳಿಯನ್ನು ಅರೆಸ್ಟ್ ಮಾಡಬೇಕು, ಅವರ ಮಂಪರ್ ಪರೀಕ್ಷೆ ಮಾಡಬೇಕು. ಒಂದು ಇದರಲ್ಲಿ ಬಂದಿತ್ತು ಜೋಕ್, ಅಶ್ವಮೇಧ ಕಾಲದಲ್ಲಿ ಇಡೀ ಜಗತ್ತನ್ನು ಗೆಲ್ಲಿಕ್ಕೆ, ಇಡೀ ದೇಶವನ್ನು ಗೆಲ್ಲಿಕ್ಕೆ, ಎಲ್ಲ ರಾಜ್ಯಗಳನ್ನು ಗೆಲ್ಲಿಕ್ಕೆ ಕುದುರೆಯನ್ನು ಬಿಡ್ತಾ ಇದ್ರಂತೆ, ಇಲ್ಲಿ ಒಬ್ಬರು ಕತ್ತೆಯನ್ನು ಬಿಟ್ಟಿದ್ದಾರೆ ಅಂತ, ಅಂದರೆ ಗೆಲ್ಲಿಕ್ಕೆ.